ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಭಟ್ಕಳದಲ್ಲಿ ಶನಿವಾರ ನಡೆದ ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಬೀದಿ ನಾಯಿ ದಾಳಿಯಿಂದಾಗಿ ಇಬ್ಬರು ಬಾಲಕರು ಹಾಗೂ ಶಾಲಾ ವಾಹನ ಚಾಲಕ ಸೇರಿದಂತೆ ಮೂವರು ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾದ ಘಟನೆ ಜರುಗಿದೆ. ನಾಯಿ ದಾಳಿಯಿಂದಾಗಿ ಗಾಯಗೊಂಡವರನ್ನು ಮಕ್ದೂಮ್ ಕಾಲೋನಿಯ ಅಲಿ ಮಲ್ಪ, ತೆಂಗಿನಗುಂಡಿಯ ಶಾಲಾ ವ್ಯಾನ್ ಚಾಲಕ ಅಬು ಮೊಹಮ್ಮದ್ ಮತ್ತು ಡೊಂಗರಪಳ್ಳಿಯ ಬಾಲಕ ಇಬ್ರಾಹಿಂ ಸಿಯಾನ್ ಸಿದ್ದಿಬಾಪ ಎಂದು ಗುರುತಿಸಲಾಗಿದೆ. ವರದಿಗಳ ಪ್ರಕಾರ ಮಕ್ಕಳನ್ನು ಬಿಡಲು ಶಾಲಾ ವ್ಯಾನ್ ಮಕ್ದೂಮ್ ಕಾಲೋನಿ ಕಟ್ಟೆ ಬಳಿ ಬಂದಾಗ ಮೊದಲ ಘಟನೆ ಸಂಭವಿಸಿದೆ. ಶಾಲಾ ಬಾಲಕ ಅಲಿ ಮಲ್ಪ ವಾಹನದಿಂದ ಇಳಿದು ನಡೆಯಲು ಆರಂಭಿಸುತ್ತಿದ್ದಂತೆ ನಾಯಿಯೊಂದು ಏಕಾಏಕಿ ದಾಳಿ ನಡೆಸಿ ಬಾಲಕನ ಕೈಗೆ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿದೆ. ಬಾಲಕನ ರಕ್ಷಣೆಗೆ ಧಾವಿಸಿದ ಚಾಲಕ ಅಬು ಮೊಹಮ್ಮದ್ರ ಮೇಲೂ ನಾಯಿ ಆಕ್ರಮಣ ಮಾಡಿದ್ದು ಅವರ ತಲೆ, ಕೈ, ಎದೆ ಮತ್ತು ಪಾದಗಳಿಗೆ ತೀವ್ರ ಗಾಯಗಳಾಗಿವೆ. ಈ ಘಟನೆ ನಡೆದ ಕೆಲವೇ ಹೊತ್ತಿನಲ್ಲಿ ಮಕ್ದೂಮ್ ಕಾಲೋನಿಯ ತಗ್ಗು ಪ್ರದೇಶವಾದ ಡೊಂಗರಪಳ್ಳಿ ಎಂಬಲ್ಲಿ ಮತ್ತೊಂದು ನಾಯಿ ದಾಳಿ ಪ್ರಕರಣ ನಡೆದಿದೆ. ಇಬ್ರಾಹಿಂ ಸಿಯಾನ್ ಎಂಬ ಬಾಲಕ ತನ್ನ ತಂದೆ ಮೂಸಾ ಸಿದ್ದಿಬಾಪ ಅವರೊಂದಿಗೆ ಮನೆಯ ಹೊರಗೆ ನಡೆದುಕೊಂಡು ಹೋಗುತ್ತಿದ್ದಾಗ ನಾಯಿ ಮಗುವಿನ ಮೇಲೆ ದಾಳಿ ಮಾಡಿದೆ. ಆದರೆ ತಂದೆಯು ಬಾಲಕನ ರಕ್ಷಣೆ ಮಾಡಿದ್ದು ಹೆಚ್ಚಿನ ಅನಾಹುತದಿಂದ ತಡೆದಿದ್ದಾರೆ. ಮೂವರಿಗೂ ಭಟ್ಕಳದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ರೇಬಿಸ್ ಚುಚ್ಚುಮದ್ದು ನೀಡಲಾಗಿದ್ದು ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ. ಭಟ್ಕಳದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನಾಯಿಗಳ ದಾಳಿ ಆಗಾಗ ಸಂಭವಿಸುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಹೆಚ್ಚುತ್ತಿರುವ ನಾಯಿಗಳ ದಾಳಿಯ ಘಟನೆಗಳು ಭಟ್ಕಳದಲ್ಲಿ ಬೀದಿ ನಾಯಿಗಳ ಸಂಖ್ಯೆಯನ್ನು ನಿಯಂತ್ರಿಸಲು ಮತ್ತು ಸಾರ್ವಜನಿಕ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಪರಿಣಾಮಕಾರಿ ಕ್ರಮಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಜೆಸಿಐ ಉಪ್ಪುಂದ ರಾಷ್ಟ್ರೀಯ ಸೇವಾ ಯೋಜನೆ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೈಂದೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬಂಜರು ಭೂಮಿಯನ್ನು ಹಸನಾಗಿಸುವ ಸಂಕಲ್ಪದೊಂದಿಗೆ ವಿದ್ಯಾರ್ಥಿಗಳಿಂದ ಗದ್ದೆ ನಾಟಿ ಎಂಬ ವಿಶೇಷ ಕಾರ್ಯಕ್ರಮ ಶಾಸಕರ ಉಪಸ್ಥಿತಿಯಲ್ಲಿ ಶಿರೂರು ಕರಾವಳಿಯಲ್ಲಿ ಶನಿವಾರ ನಡೆಯಿತು. ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕೃಷಿ ಸೇರಿದಂತೆ ಪರಿಸರ ಕಾಳಜಿಯ ಅನುಭವ ಹಾಗೂ ಮಾಹಿತಿ ಅತ್ಯಗತ್ಯ. ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಸೇವೆಯ ಜೊತೆಗೆ ಸಮಾಜದ ಆಶೋತ್ತರಗಳಿಗೆ ಸ್ಪಂದಿಸುವ ಶಿಕ್ಷಣ ನೀಡುತ್ತದೆ. ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆ ಸೊರಗುತ್ತಿರುವ ನಡುವೆ ಇಂತಹ ಪ್ರಯತ್ನ ಉತ್ತಮ ಪ್ರಯತ್ನ ಎಂದರು. ಬೈಂದೂರು ಪ್ರಥಮ ದರ್ಜೆ ಕಾಲೇಜು ಮತ್ತು ಜೆಸಿಐ ಅವರೆರಡೂ ಸಂಸ್ಥೆ ಕಡೆಯಿಂದ ಗದ್ದೆ ನಾಟಿ ಪ್ರಾತ್ಯಕ್ಷಿತೆ ಅಂತ ಅಂದ್ಕೊಂಡಿದ್ದೆ ನಾನು. ಇಲ್ಲ, ಗದ್ದೆ ನಾಟಿ ಪೂರ್ತಿ ಮಾಡ್ತು ಅಂತ ಹೇಳಿದರು. ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದರು. ನಮಗೆ ಗದ್ದೆ ನಾಟಿ ಅನ್ನೋದು ಅದು ಎಷ್ಟೊತ್ತಿಗೆ ಅದು ಕಮರ್ಷಿಯಲ್ ಅಲ್ಲ, ನಮಗೆ ಕ್ರಾಪಿಗೆ ಬೇಕು, ಉಂಬಕ್ಕೆ ಬೇಕಂತಲ್ಲ, ಅದು ನಮ್ಮ ಕಲ್ಚರ್. ಅದು ಅದ್ರಾಗೆ ಎಲ್ಲವೂ ದಾಟ್ಕೊಂತ ಬರ್ತದೆ. ಯಾವಾಗ ಗದ್ದೆ ನಾಟಿ ಬಿಡುತ್ತೆ ನಮ್ದೊಂದು ಕಲ್ಚರೇ ತಪ್ಪಿವತ್ತು. ನಮ್ಮನೆಗೆ ನಂದು ಹೇಳ್ಕಂತ ನಿಮಗೆ, ನಾ ಗೆದ್ದಿ ಹೂಡಿದೆ. ನಮ್ದು ಇದಲ್ಲ ಹೊಂಗಿ, ಇದು ಹೊಂಗಿ ಮಣ್ಣಲ್ಲ, ಇಲ್ಲ ನಮ್ಮಲ್ಲಿ ಕಡ್ಮಣ್ಣು, ನಮ್ಮಲ್ಲಿ ಗುಡ್ಡುಗಳು. ಅವು ಕೂಟಿ ಕಲ್ಸೋದ್ರಿಂದ ಹಿಡಿದು ಕಡೆಗೆ ನಮ್ಮನ್ನೇ ಕರ್ಕೊ ಹುಟ್ಟವು. ಆ ರೀತಿವರೆಗೂ ಹೂಡ್ದಾರ ನಾವು. ಸಸಿ ಕಟ್ಟು ಹೊತ್ತಿತ್ತು, ಅಮ್ಮ ಅಕ್ಕನ ಸಂಗತಿಗೆ ನೆಟ್ಟಿತ್ತು, ಉದಯ ತಕ ಮಾಡಿದೆ. ಕಡೆಗೆ ಗೆದ್ದಿ ಕೊಯ್ಲಿಗೆ ಹೋಯ್ತು, ಎಲ್ಲವೂ ಆಯ್ತು. ಅಂಥದ್ದೊಂದು ಜೀವನ ನಮ್ಗೆ ಅವಕಾಶ ಸಿಕ್ಕಿತ್ತು ನಮ್ಮ ಬದುಕಿನಾಗೆ. ಹಾಗೆ ನಿಮಗೆ ಕೆಲವರಿಗೆ ಸಿಕ್ಕಿತ್ತು, ಕೆಲವರಿಗೆ ಸಿಗಲಿಲ್ಲ ಅಂತ ಹೇಳ್ರಿ. ಅಂಥರಿಗೂ ಸಹಿತ ಒಂದು ಈ ಸಂಸ್ಥೆಯವರ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಆ ಗೆದ್ದಿ ನಟ್ಟಿ ಖುಷಿ ಮೂಡ್ ನಿಮ್ಗೆ ಗೊತ್ತಾಗ್ತು. ಮಾಡ್ತಾ 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 ಒಂದು ಮೂಡ್ ಚೇಂಜ್ ಆತ ಹೊತ್ತು ಗೆದ್ದಿ ಮುಗುವೊತ್ತಿಗೆ ಒಂದು ಸಾರ್ಥಕತೆ ಸಮಾಧಾನನೂ ಬರ್ತತ್ತೆ. ಕಡೆಗೆ ಒಂದು ಎರಡು ತಿಂಗಳು ಬಿಟ್ಟು ಒಂದ್ಸತಿ ಕಂಡುಕೋಪ ನಾನು ಇಟ್ಟದ್ದು ಹೆಂಗಂತೇಳಿ ಅನ್ಸತ್ತೆ. ಅಂಥದ್ದೊಂದು ಅವಕಾಶ ಮಾಡಿಕೊಟ್ಟಿದ್ರೆ ಒಳ್ಳೆ ಒಂದು ಕಾರ್ಯಕ್ರಮ. ಬೇರೆ ಬೇರೆ ಕಾರ್ಯಕ್ರಮ ಜೀವನದಾಗೂ ಉಳ್ಕೊಂಡು ಕೆರಿಯರ್ನೆಲ್ಲ ಕಂಡುಕೊಂಡು ಅವರ ಮಕ್ಕಳನ್ನ ಶಾಲೆಗೆ ನಿಕಟದಲ್ಲಿ ಇಟ್ಟೆ. ಅದು ಇದೆಲ್ಲರ ರೀತಿಯಿಂದ ಕರೆದಕ್ಕೆ ಒಂದ್ಸತಿ ಬಂದಿದೆ. ನನ್ನಿಂದ ನಿಮ್ಮ ಇದರಿಂದ ತೊಂದರೆ ಅಂತ ಗೊತ್ತಿಲ್ಲ. ಒಳ್ಳೆ ರೀತಿ ಕಾರ್ಯಕ್ರಮ ಮಾಡಿ ಮತ್ತೆ ಜೀವನದಲ್ಲಿ ಅದೊಂದು ಇಟ್ಕೊಂಡು ಇದಾದ್ಮೇಲೆ ಎರಡು ತಿಂಗಳು ಬಿಟ್ಟು ಒಂದ್ಸತಿ ಕರ್ಕೊಬರ್ತೀರಲ್ಲ. ಈ ಸಂದರ್ಭದಲ್ಲಿ ಬೈಂದೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ, ಜೆಸಿಐ ಉಪ್ಪುಂದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಶೆಟ್ಟಿ ಕಾರ್ಯಕಟ್ಟೆ, ಬೈಂದೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ನಾಗರಾಜ್ ಶೆಟ್ಟಿ, ಜೆಸಿಐ ವಲಯ 15 ಕಾರ್ಯಕ್ರಮ ವಿಭಾಗದ ನಿರ್ದೇಶಕಿ ಅಕ್ಷತಾ ಗಿರೀಶ್ ಐತಾಳ್, ಶಿರೂರು ರೈತರ ಸಂಘದ ಅಧ್ಯಕ್ಷ ರವೀಂದ್ರ ಶೆಟ್ಟಿ, ರೈತ ಸಂಘದ ಉಪಾಧ್ಯಕ್ಷ ವೆಂಕಟ ಪೂಜಾರಿ, ನಿಕಟಪೂರ್ವ ಅಧ್ಯಕ್ಷ ನಾಗರಾಜ್ ಪೂಜಾರಿ, ಅಶೋಕ್ ಶೆಟ್ಟಿ ಕಾರ್ಯಕಟ್ಟೆ, ಬೈಂದೂರು ಕೃಷಿ ಇಲಾಖೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕಿ ಅನುಷಾ ಬ್ರಹ್ಮಾವರ್, ಯುವಶಕ್ತಿ ಅಧ್ಯಕ್ಷ ವಿಠಲ್ ಬಿಲ್ಲವ, ಊರಿನ ಹಾಗೂ ಪರ ಊರಿನ ಗ್ರಾಮಸ್ಥರು, ಶಾಲಾ ಶಿಕ್ಷಕರು, ಜೆಸಿಐ ಉಪ್ಪುಂದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು.
ಬೈಂದೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಲತಾ ಪೂಜಾರಿ ಸ್ವಾಗತಿಸಿದರು. ನವೀನ್ ಎಚ್ಜಿ ನಿರೂಪಿಸಿದರು. ಭಾವನಾ ಟಿವಿಗಾಗಿ ಎಚ್ ಸುಶಾಂತ್, ಬೈಂದೂರು. ನೆರೆಪೀಡಿತ ಪ್ರದೇಶಗಳಿಗೆ ಶಾಸಕ ಗುರುರಾಜ್ ಗಂಟಿಹೊಳಿ ಭೇಟಿ. ಕಳೆದ 5 ದಿನಗಳಿಂದ ಉಡುಪಿ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸೌಪರ್ಣಿಕಾ ನದಿ ನೀರಿನ ಮಟ್ಟ ಹೆಚ್ಚಾಗಿದ್ದು ನದಿಯ ಅಕ್ಕಪಕ್ಕ ಪ್ರದೇಶಗಳಾದ ನಾವುಂದ, ಸಾಲ್ಬುಡ, ಬಡಾಕೆರೆ, ನಾಡ, ಕಡ್ಕೆ, ಮರವಂತೆ, ಬಡಕೋಣೆ ಪ್ರದೇಶಗಳಿಗೆ ಶಾಸಕ ಗುರುರಾಜ್ ಗಂಟಿಹೊಳಿ ಭೇಟಿ ನೀಡಿ ನೆರೆಯಿಂದ ಆಗುವ ಸಮಸ್ಯೆಗಳ ಬಗ್ಗೆ ಸ್ಥಳೀಯ ಹಾಗೂ ಪಂಚಾಯತ್ ಪ್ರತಿನಿಧಿಯೊಂದಿಗೆ ಚರ್ಚಿಸಿದರು. ನಂತರ ಜಾನುವಾರುಗಳಿಗೆ ಶಾಶ್ವತ ಕೊಟ್ಟಿಗೆ ನಿರ್ಮಾಣ ಹಾಗೂ ಗದ್ದೆ ಪ್ರದೇಶದಲ್ಲಿರುವ ತೋಡುಗಳ ಹೂಳೆತ್ತುವ ಕಾರ್ಯ, ನದಿ ದಂಡೆ ನಿರ್ಮಾಣಕ್ಕೆ ವಿಶೇಷ ಅನುದಾನ ಬಗ್ಗೆ ಚರ್ಚಿಸಿದರು. 100 ಎಕರೆಯ ಕೃಷಿ ಭೂಮಿಗಳು ಜಲಾವೃತವಾಗಿದೆ. ನಾಟಿ ಮಾಡಲು ಉಪಯೋಗಿಸುತ್ತಿದ್ದ ಟಿಲ್ಲರ್ ಕೂಡ ಮುಳುಗಡೆಯಾಗಿದೆ. ಶಿರೂರು ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿ ಒತ್ತಿನಣೆ ಗುಡ್ಡ ಕುಸಿತ ಉಂಟಾಗಿದ್ದು ಹೆದ್ದಾರಿ ಮೇಲ್ಗಡೆ ಮಣ್ಣು ಉರುಳಿದ ಪರಿಣಾಮ ಒಂದು ಭಾಗದ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಗುಡ್ಡದ ಮೇಲ್ಭಾಗದಲ್ಲಿ ಬಂಡೆಯೊಂದು ಉರುಳುವ ಅಪಾಯದ ಭೀತಿ ಇದೆ. ಮಳೆ ಮುಂದುವರಿದರೆ ಮತ್ತಷ್ಟು ಗುಡ್ಡ ಕುಸಿಯುವ ಭೀತಿಯಲ್ಲಿದೆ. ಶನಿವಾರದಂದು ಗುರುರಾಜ್ ಗಂಟಿಹೊಳಿ ಭೇಟಿ ನೀಡಿ ಕಾಮಗಾರಿಯನ್ನು ಕೂಲಂಕುಷವಾಗಿ ಅಧಿಕಾರಿಗಳ ಜೊತೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ, ಪಕ್ಷದ ಪ್ರಮುಖರು, ಸಂಬಂಧಪಟ್ಟ ಅಧಿಕಾರಿಗಳು, ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಎಚ್ ಸುಶಾಂತ್, ಬೈಂದೂರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಪ್ರಯತ್ನಿಸುತ್ತಿರುವ ಅರಣ್ಯ ಸಂರಕ್ಷಣಾ ತಿದ್ದುಪಡಿ ಮಸೂದೆಯು ಅರಣ್ಯ ಹಕ್ಕು ಮಾನ್ಯತೆಗೆ ಹಾಗೂ ಪರಿಸರ ವಿರೋಧವಾಗಿರುವ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ತೀವ್ರ ವಿರೋಧ ವ್ಯಕ್ತಪಡಿಸುವುದಲ್ಲದೆ ತಿದ್ದುಪಡಿ ಮಸೂದೆಯನ್ನು ಹಿಂದಕ್ಕೆ ಪಡೆಯಲು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಧಾನಮಂತ್ರಿಯವರಿಗೆ ಆಗ್ರಹಿಸಿದ್ದಾರೆ. ಅವರು ಶನಿವಾರ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಕಾರ್ಯಾಲಯದಲ್ಲಿ ಅರಣ್ಯ ಸಂರಕ್ಷಣಾ ತಿದ್ದುಪಡಿ ಮಸೂದೆ 2023 ಪ್ರತಿಯನ್ನು ಪ್ರದರ್ಶಿಸುತ್ತಾ ಹೇಳಿದರು. ತಲತಲಾಂತರದಿಂದ ಅರಣ್ಯ ಭೂಮಿಯ ಮೇಲೆ ವಾಸ್ತವ್ಯ ಮತ್ತು ಸಾಗುವಳಿದಾರರ ಅರಣ್ಯ ಭೂಮಿ ಹಕ್ಕಿಗೆ ಮಂಜೂರಿ ದಿಶೆಯಲ್ಲಿ ಕೇಂದ್ರ ಸರ್ಕಾರವು ಹಿತಾಸಕ್ತಿಯನ್ನು ಪ್ರದರ್ಶಿಸದೆ ಸಮುದಾಯ ಹಕ್ಕು, ಅರಣ್ಯವಾಸಿಗಳ ಮತ್ತು ಅರಣ್ಯಕ್ಕೆ ಧಕ್ಕೆ ಉಂಟಾಗುವುದಲ್ಲದೆ ಮೂಲ ಕಾನೂನಿನ ತತ್ವ ಸಿದ್ಧಾಂತಕ್ಕೆ ವ್ಯತಿರಿಕ್ತವಾಗಿರುತ್ತದೆ. ತಿದ್ದುಪಡಿಯು ಉದ್ಯೋಗೀಕರಣ, ಗಣಿಗಾರಿಕೆ, ಕಲ್ಲಿದ್ದಲು ಮುಂತಾದ ಉದ್ದೇಶದ ಅರಣ್ಯೇತರ ಮತ್ತು ಪರಿಸರ ವಿರೋಧಿ ಚಟುವಟಿಕೆಗೆ ಕಾನೂನನ್ನೇ ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರ ಹೊರಟಿರುವುದು ಖಂಡನಾರ್ಹ ಎಂದು ಅವರು ಹೇಳಿದರು. ಜಾರಿಗೆ ಬಂತು ಅಂತ ಆಗ್ಬಿಟ್ರೆ ಮೊದಲನೇ ನಮಗೆ ತೊಂದರೆ ಆಗುವುದು ಅರಣ್ಯವಾಸಿಗಳಿಗೆ, ಎರಡನೇದು ಇದು ಪರಿಸರ ವಿರೋಧಿ ಆಗಿರುವಂತದ್ದು, ಮೂರನೇದು ಅರಣ್ಯೀಕರಣಕ್ಕೆ ವಿರುದ್ಧವಾಗಿರುವಂತದ್ದು, ನಾಲ್ಕನೇದು ಈ ಕಾನೂನು ಜಾರಿಗೆ ಬಂದ್ರೆ ಪರಿಸರ ಅಸಮತೋಲನ ಆಗ್ತದೆ, ಇವೆಲ್ಲ ಕಾರಣದಿಂದ ಇದನ್ನು ತಡೆಹಿಡಿಯಬೇಕು, ಕಾಯ್ದೆ ಜಾರಿ ಮಾಡಬಾರದು ಅಂತ ಹೇಳಿ ನಾವು ಆಗ್ರಹ ಮಾಡ್ತಿದ್ದೇವೆ. ಏನಾದ್ರೂ ಕಾಯ್ದೆ ತರುವುದಾದ್ರೆ ಕೇಂದ್ರ ಸರ್ಕಾರ ಅರಣ್ಯ ವಾಸಿಗಳಿಗೆ ಮಂಜೂರಿ ಪಡೋ ದಿಶೆಯಲ್ಲಿ ವಿಚಾರ ಮಾಡಬೇಕು, ಅಲ್ಲ ಮಂಜೂರಿ ಮಾಡೋ ದಿಶೆಯಲ್ಲಿ ಪಡೆದುಕೊಂಡು ಬಿಟ್ರೆ ಔದ್ಯೋಗೀಕರಣಕ್ಕೆ, ಕಾರ್ಪೋರೇಟ್ ಸೆಕ್ಷನ್ಗೆ, ಇನ್ನಿತರಿಗೆ ಉತ್ತೇಜನ ಕೊಡಲಿಕ್ಕೆ ಕಾಯ್ದೆ ತಿದ್ದುಪಡಿ ಮಾಡ. ಮುರುಡೇಶ್ವರಕ್ಕೆ ಬಸ್ ಭಾಗ್ಯ. ಮುರುಡೇಶ್ವರದ ಮಾರ್ಗವಾಗಿ ಹಾದು ಹೋಗುವ ಎಲ್ಲಾ ಸಾರಿಗೆಗಳು ಈ ನಿಲ್ದಾಣಕ್ಕೆ ಬಂದು ಹೋಗುವ ವ್ಯವಸ್ಥೆ. ಪುರಾಣ ಪ್ರಸಿದ್ಧ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ, ದಿನಕ್ಕೆ ಸಾವಿರಾರು ಪ್ರವಾಸಿಗರು ಬಂದು ಹೋಗುವ ಶ್ರೀ ಕ್ಷೇತ್ರ ಮುರುಡೇಶ್ವರಕ್ಕೆ ಕಳೆದ 5 ವರ್ಷಗಳಿಂದ 12 ಗ್ರಾಮೀಣ ಬಸ್ಸುಗಳನ್ನು ಹೊರತುಪಡಿಸಿ ಯಾವ ಬಸ್ಸುಗಳು ಬಾರದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ನಿರ್ಲಕ್ಷಿತ ಬಸ್ ನಿಲ್ದಾಣವಾಗಿ ಅವಶ್ಯಕ ನಿರ್ವಹಣೆ ಇಲ್ಲದೆ ಹಾಳು ಬಿದ್ದ ಕೊಂಪೆಯಂತಾಗಿತ್ತು. ಸಾರಿಗೆ ಸೌಲಭ್ಯದ ಕೊರತೆಯಿಂದಾಗಿ ಎಲ್ಲರೂ ಪಡುತ್ತಿದ್ದ ಕಷ್ಟ ಅಷ್ಟಿಷ್ಟಲ್ಲ. ಈ ವಿಷಯವನ್ನು ಅಂದಿನ ಸರ್ಕಾರದ ಗಮನಕ್ಕೆ ತಂದರೂ ಈ ನಿಲ್ದಾಣದ ಬಗ್ಗೆ ಯಾವುದೇ ಪರಿಣಾಮಕಾರಿ ಕ್ರಮ ತೆಗೆದುಕೊಳ್ಳದಿರುವುದು ವಿಷಾದನೀಯ. ಶ್ರೀ ಕ್ಷೇತ್ರ ಮುರುಡೇಶ್ವರವು ಸರ್ಕಾರದಿಂದಲೇ ನಿರ್ಲಕ್ಷಿತ ಸ್ಥಳವೆಂದು ಪ್ರಜ್ಞಾವಂತರು ಭಾವಿಸುತ್ತಿರುವ ಹೊತ್ತಿನಲ್ಲಿ ಕರ್ನಾಟಕದಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಘನ ಸರ್ಕಾರಕ್ಕೆ ಈ ಬಗ್ಗೆ ಆಶಾವಾದಿಗಳಾಗಿ ಒಗ್ಗಟ್ಟಿನಿಂದ ಮನವಿ ಸಲ್ಲಿಸಿದಾಗ ಕೂಡಲೇ ಸ್ಪಂದಿಸಿ ಕೇವಲ 15 ದಿನಗಳಲ್ಲಿ ಈ ಬಸ್ ನಿಲ್ದಾಣಕ್ಕೆ ಜೀವಕಳೆ ತುಂಬುವ ಪ್ರಯತ್ನ ನಡೆದಿದ್ದು
ಹಾಗೂ ಮುರುಡೇಶ್ವರದ ಮಾರ್ಗವಾಗಿ ಹಾದು ಹೋಗುವ ಎಲ್ಲಾ ಸಾರಿಗೆಗಳು ಈ ನಿಲ್ದಾಣಕ್ಕೆ ಬಂದು ಹೋಗುವ ವ್ಯವಸ್ಥೆಯನ್ನು ಕಲ್ಪಿಸಿರುವುದು ಜನಮೆಚ್ಚುಗೆಗೆ ಪಾತ್ರವಾಗಿದೆ. ಈಗ ಸಂಕಷ್ಟ ಅನುಭವಿಸುತ್ತಿರುವ ನಾಗರಿಕರು, ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಈ ದಿಶೆಯಲ್ಲಿ ಹೊಸ ಹೈಟೆಕ್ ಬಸ್ ನಿಲ್ದಾಣದ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡುವ ಕುರಿತು ಸರ್ಕಾರ ಕೈಗೊಂಡ ಕ್ರಮಕ್ಕೆ ಎಲ್ಲೆಡೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಈ ಬಗ್ಗೆ ಪ್ರಜ್ಞಾವಂತರು, ನಾಗರಿಕರು, ಕರ್ನಾಟಕ ಘನ ಸರ್ಕಾರಕ್ಕೆ ಹಾಗೂ ಈ ವಿಷಯದಲ್ಲಿ ಅತೀವ ಆಸಕ್ತಿ ವಹಿಸಿದ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಸಚಿವರು, ಶಾಸಕರಾದ ಮಂಕಾಳ್ ವೈದ್ಯರಿಗೆ ಮತ್ತು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಕೃತಜ್ಞಾಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಶಾ ಪ್ಲಾಜಾ, ಪಟ್ಗಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಕಡಲ ತೀರದ ಮಣ್ಣಿನಲ್ಲಿದೆ ಸಾಮಾಜಿಕತೆಯ ಸೊಗಡು. ಮಕ್ಕಳ ಸಾಹಿತ್ಯ ಸುಗ್ಗಿಯಲ್ಲಿ ಡಾಕ್ಟರ್ ಆನಂದ್ ಪಾಟೀಲ್ ಅಭಿಮತ. ಕಾಡು ಮತ್ತು ಕಡಲಿನ ನಡುವೆ ನಮ್ಮನ್ನು ಎಡಬಿಡದೆ ಕಾಡುವ, ಕಾಪಾಡುವ ಉತ್ತರ ಕನ್ನಡದ ಮಣ್ಣಿನಲ್ಲಿಯೇ ಸಾಮಾಜಿಕತೆಯ ಸೊಗಡಿದೆ. ಇಲ್ಲಿನ ನೆಲ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಸಮೃದ್ಧವಾಗಿದೆ ಎಂದು ಮಕ್ಕಳ ಸಾಹಿತಿ ಡಾಕ್ಟರ್ ಆನಂದ್ ಪಾಟೀಲ್ ಹೇಳಿದರು. ಅವರು ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಕಾಲೇಜಿನ ಕನ್ನಡ ಸಂಘ ಮತ್ತು ಅಭಿನವ ಬೆಂಗಳೂರು ಹಾಗೂ ಮಕ್ಕಳ ಸಾಹಿತ್ಯಾಸಕ್ತರ ಬಳಗ ಧಾರವಾಡ ಇವುಗಳ ಸಹಯೋಗದಲ್ಲಿ ನಡೆದ ಕಡಲ ತೀರದ ಮಕ್ಕಳ ಸಾಹಿತ್ಯ ಸುಗ್ಗಿ, ಉತ್ತರ ಕನ್ನಡದ ಮಕ್ಕಳ ಸಾಹಿತ್ಯದ ವಿಭಿನ್ನ ನಡೆ ಕಾರ್ಯಕ್ರಮದ ವಿನ್ಯಾಸದ ನುಡಿಗಳನ್ನಾಡಿದರು. ಕನ್ನಡದಲ್ಲಿ ಅನೇಕರು ಮಕ್ಕಳ ಸಾಹಿತ್ಯವನ್ನು ರಚಿಸಿದ್ದಾರೆ. ಉತ್ತರ ಕನ್ನಡದಲ್ಲಿ ದಿನಕರ ದೇಸಾಯಿ, ಆರ್ ವಿ ಭಂಡಾರಿ, ವಿ ಜಿ ಭಟ್, ಡಾಕ್ಟರ್ ಎನ್ ಆರ್ ನಾಯಕ್ ಮೊದಲಾದವರು ಮಕ್ಕಳ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಮಕ್ಕಳ ಸಾಹಿತ್ಯದ ಮೇಲೆ ಬೆಳಕು ಚೆಲ್ಲುವ ಇಂತಹ ಪ್ರಯತ್ನ ಶ್ಲಾಘನೀಯ ಎಂದರು. ವಿವಿಧ ಲೇಖಕರು ಕೃತಿಗಳನ್ನು ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಗುರುದೇವರ ಮಠಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಭೇಟಿ. ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಗುರುದೇವರ ಮಠ, ದೇವರಗುಡ್ಡೆ, ಕನ್ಯಾಡಿ, ಧರ್ಮಸ್ಥಳ ಗುರುಗಳ ಚಾತುರ್ಮಾಸ್ಯ ವ್ರತದ ಸಂದರ್ಭದಲ್ಲಿ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಮತ್ತು ವಿಧಾನ ಪರಿಷತ್ ಶಾಸಕ ಕೆ ಹರೀಶ್ ಕುಮಾರ್. ಕಾರ್ಕಳದ ಎಸ್ವಿ ಎಜುಕೇಷನ್ ಟ್ರಸ್ಟ್ನ ಮೀರಾ ಕಾಮತ್ ಮೆಮೋರಿಯಲ್ ಗಣಕಯಂತ್ರ ಪ್ರಯೋಗಾಲಯ ಹಾಗೂ ವಿದ್ಯಾರ್ಥಿ ಸಂಘದ ಉದ್ಘಾಟನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವೆಂಕಟರಮಣ ದೇವಳದ 1ನೇ ಆಡಳಿತ ಮೊಕ್ತೇಸರರಾದ ಶ್ರೀ ಕೆ ಜಯರಾಮ್ ಪ್ರಭು ವಹಿಸಿದ್ದರು. ಗಣಕಯಂತ್ರ ಪ್ರಯೋಗಾಲಯವನ್ನು ನಿವೃತ್ತ ಲೆಕ್ಕ ಪರಿಶೋಧಕರಾದ ಶ್ರೀ ಕಾರ್ಕಳ ಕಮಲಾಕ್ಷ ಕಾಮತ್ ಉದ್ಘಾಟಿಸಿ ಶುಭ ಹಾರೈಸಿದರು. ವಿದ್ಯಾರ್ಥಿ ಸಂಘದ ಉದ್ಘಾಟನೆಯನ್ನು ಕಾರ್ಕಳ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಗುರುದತ್ ಎಂಎನ್ ಅವರು ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿ ಶುಭ ಹಾರೈಸಿದರು. ಎಸ್ವಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಕೆಪಿ ಶೆಣೈ ನೇಸರ ಭಿತ್ತಿ ಪತ್ರಿಕೆಯನ್ನು ಅನಾವರಣಗೊಳಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳು ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬರವಣಿಗೆಯಲ್ಲಿ ತೊಡಗಿಕೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಮುಖ್ಯ ಅತಿಥಿಯಾಗಿ ಎಸ್ವಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿ ಐ ರವೀಂದ್ರನಾಥ್ ಪೈ, ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಉಷಾ ನಾಯಕ್, ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಮಾಲಿನಿ, ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಕುಮಾರಿ ಸಮೀಕ್ಷಾ, ಉಪಾಧ್ಯಕ್ಷ ಮಾಸ್ಟರ್ ನಿಖಿತ್ ಕೆಎಸ್, ಕಾರ್ಯದರ್ಶಿ ಕುಮಾರಿ ಮನೀಕ್ಷಾ ಮೊದಲಾದವರು ಉಪಸ್ಥಿತರಿದ್ದರು.
ಕಾರ್ಯಕ್ರಮದಲ್ಲಿ 2022-23 ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ವಿಶೇಷ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಶಿಕ್ಷಕ ಶ್ರೀ ದೇವದಾಸ್ ಕೆರೆಮನೆ ಅಭಿನಂದನಾ ಮಾತುಗಳನ್ನಾಡಿದರು. ರಾಜ್ಯಶಾಸ್ತ್ರ ಉಪನ್ಯಾಸಕ ಶ್ರೀಯುತ ನೇಮಿರಾಜ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ರಾಮದಾಸ್ ಪ್ರಭು ಸ್ವಾಗತಿಸಿದರು. ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಯೋಗೇಂದ್ರ ನಾಯಕ್ ವಂದಿಸಿದರು. ಕೃಷ್ಣರಾಜಪೇಟೆ ತಾಲೂಕಿನ ಅಗ್ರಹಾರ ಬಾಚಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಸ್ವ ಉದ್ಯೋಗ ಪ್ರೇರಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿವಿಧ ಗುಡಿ ಕೈಗಾರಿಕಾ ಉತ್ಪನ್ನಗಳನ್ನು ತಯಾರಿಸುವ ಬಗ್ಗೆ ತರಬೇತಿ ನೀಡಲಾಯಿತು. ಕಾರ್ಯಕ್ರಮವನ್ನು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ತಾಲೂಕು ಯೋಜನಾಧಿಕಾರಿ ಮಮತಾ ಶೆಟ್ಟಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಸ್ವ ಉದ್ಯೋಗ ತರಬೇತಿಯು ಮಹಿಳೆಯರ ಅಭಿವೃದ್ಧಿಗೆ ಪೂರಕವಾದ ಒಂದು ಕಾರ್ಯಕ್ರಮವಾಗಿದೆ. ಎಲ್ಲ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕಾದರೆ ಸ್ವ ಉದ್ಯೋಗ ಸಹಕಾರಿಯಾಗುತ್ತದೆ. ಸ್ವ ಉದ್ಯೋಗ ತರಬೇತಿಗೆ ಪೂರಕವಾಗಿ ಧರ್ಮಸ್ಥಳ ಸಂಸ್ಥೆಯು ಸ್ವ ಉದ್ಯೋಗ ಪೂರಕವಾಗಿ ತರಬೇತಿಗಳನ್ನು ನೀಡಿ ಸಬಲರನ್ನಾಗಿ ಮಾಡುತ್ತದೆ. ಮನೆಯಲ್ಲಿಯೇ ಕುಳಿತು ಸ್ವಯಂ ಉದ್ಯೋಗ ಮಾಡಬಹುದು. ಅದಕ್ಕೆ ಪೂರಕವಾಗಿ ಟೇಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಊಟದ ಎಲೆ ತಯಾರಿಕೆ, ಪೇಪರ್ ಬ್ಯಾಗ್ ತಯಾರಿಕೆ, ಎಂಬ್ರಾಯ್ಡರಿ, ಸ್ಯಾರಿ ಕುಚ್ಚು ಹಾಕುವುದು, ಕ್ಯಾಂಡಲ್ ತಯಾರಿಕೆ, ಫಿನಾಯಿಲ್ ತಯಾರಿಕೆ, ಬ್ಲೀಚಿಂಗ್ ಪೌಡರ್ ತಯಾರಿಕೆ, ಗಂಧದ ಕಡ್ಡಿ ತಯಾರಿಕೆ, ಇನ್ನು ಮುಂತಾದ ತರಬೇತಿಗಳನ್ನು ಪಡೆದುಕೊಂಡು ಮನೆಯಲ್ಲಿ ತಯಾರಿಸಿ ಮಾರಾಟ ಮಾಡಿ ಹೆಚ್ಚಿನ ಲಾಭ ಗಳಿಸಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗ ತರಬೇತುದಾರರಾದ ಹೊಸಹೊಳಲು ಅಶೋಕ್, ಸರಸ್ವತಿ ಅಶೋಕ್ ಅವರು ಮಹಿಳೆಯರು ಮನೆಯಲ್ಲಿಯೇ ಬಹು ಸುಲಭವಾಗಿ ಕೈಗೊಳ್ಳಬಹುದಾದ ಕ್ಯಾಂಡಲ್ ತಯಾರಿಕೆ, ಫಿನಾಯಿಲ್, ಆಸಿಡ್ ತಯಾರಿಕೆ, ಬ್ಲೀಚಿಂಗ್ ಪೌಡರ್ ತಯಾರಿಕೆ, ನೊಣ ಮತ್ತು ಸೊಳ್ಳೆ ನಿವಾರಕ ಔಷಧಿಗಳನ್ನು ತಯಾರಿಸುವ ಬಗ್ಗೆ ಪ್ರಾತ್ಯಕ್ಷಿಕೆ ತರಬೇತಿ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಭೂನ್ಯಾಯ ಮಂಡಳಿ ಮಾಜಿ ಸದಸ್ಯರಾದ ಎಬಿ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಶ್ರೀನಿವಾಸ್, ಮುಖಂಡರಾದ ಕರವೇ ಕಾಂತರಾಜು, ಹೊಸಹೊಳಲು ಗೋಪಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ನೇತ್ರಾವತಿ ರಮೇಶ್, ಜ್ಞಾನ ವಿಕಾಸ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಸವಿತಾ, ಜ್ಞಾನ ವಿಕಾಸ ಯೋಜನೆಯ ತಾಲೂಕು ಸಮನ್ವಯಾಧಿಕಾರಿ ಕಾವ್ಯ, ಮೇಲ್ವಿಚಾರಕಿ ಯೋಗೇಶ್ವರಿ, ಸೇವಾ ಪ್ರತಿನಿಧಿ ರಜನಿ, ಜ್ಞಾನ ವಿಕಾಸ ಒಕ್ಕೂಟದ ಸದಸ್ಯರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಗುಣಮಟ್ಟದ ಶಿಕ್ಷಣದ ಜೊತೆಯಲ್ಲಿಯೇ ವಿನಯವಂತಿಕೆ ಮತ್ತು ಸಂಸ್ಕಾರ ಕಲಿಸಿದರೆ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ಸಮಾಜ ಸೇವಕ ಹಾಗೂ ಆರ್ಟಿಒ ಮಲ್ಲಿಕಾರ್ಜುನ್ ಹೇಳಿದರು. ಹೊಸಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ಸಂಯುಕ್ತ ಆಶ್ರಯದಲ್ಲಿ ನಡೆದ 8ನೇ ತರಗತಿ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ವಿಧೇಯತೆ ಮತ್ತು ಸಜ್ಜನಿಕೆ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕ. ಯಾವುದೇ ಪಠ್ಯವನ್ನು ಇಷ್ಟಪಟ್ಟು ಓದುವುದರಿಂದ ಹೆಚ್ಚಿನ ಅಂಕ ಗಳಿಸಲು ಸಾಧ್ಯ. ಸತತ ಪರಿಶ್ರಮ, ಏಕಾಗ್ರತೆಯಿಂದ ಅಭ್ಯಾಸ ತೊಡಗಿಸಿಕೊಂಡು ವಿನಯತೆ ಮತ್ತು ಸಂಸ್ಕಾರ ಮೈಗೂಡಿಸಿಕೊಂಡರೆ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಇದೇ ಕಾರ್ಯಕ್ರಮಕ್ಕೆ ನನ್ನ ವಿಶೇಷ ಅತಿಥಿಯಾಗಿ ಆಹ್ವಾನ ಮಾಡಿದರು. ಆ ಆಹ್ವಾನ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ವಿದ್ಯೆಗಿಂತಲೂ ಹೆಚ್ಚು ಬೇಕಾಗಿರ್ತಕ್ಕಂಥದ್ದು ವಿನಯ ಮತ್ತು ಸಂಸ್ಕಾರ ಅನ್ನುವಂಥದ್ದನ್ನ ಅಲ್ಲಿ ನಾನು ಮನಗಟ್ಟಂತ ವಿಚಾರ. ಶಿಕ್ಷಣ ಅನ್ನುವಂಥದ್ದನ್ನ ನಾವು ಕೇವಲ ಓದಿಗಾಗಿ ಅಥವಾ ಉದ್ಯೋಗಕ್ಕಾಗಿ ಮಾಡ್ತಕ್ಕಂಥದ್ದಲ್ಲ. ಈ ಶಿಕ್ಷಣದ ಮುಖಾಂತರ ಆಗ್ಬೇಕಾಗಿರ್ತಕ್ಕಂಥ ಸುಧಾರಣೆ ಏನು ಅಂದ್ರೆ, ಮೊದಲನೇದು ನಮ್ಗೆ ಸಂಸ್ಕಾರ ನಾವು ಕಲಿಬೇಕಾಗ್ತದೆ. ಆ ಸಂಸ್ಕಾರ ಯಾವ ಮುಖಾಂತರ ಬರುತ್ತೆ? ಶಿಕ್ಷಣದ ಮುಖಾಂತರನೇ ಬರುತ್ತದ್ದು. ಶಿಕ್ಷಣದಲ್ಲಿ ಯಾರು ನಮ್ಮ ಮನೆಯಲ್ಲಿ ನಮಗೆ ಜನ್ಮದಾತರು ತಂದೆ ತಾಯಿಯರು, ತಂದೆ ತಾಯಿಯನ್ನು ನಮ್ಮ ಮಕ್ಕಳ ಶಿಕ್ಷಣ ಕೊಡ್ತಕ್ಕಂಥವ್ರು ಶಿಕ್ಷಕರು. ಹಾಗಾಗಿ ಈಗ ತಾನೇ ಗುರು ಪೂರ್ಣಿಮೆ ಮುಗಿದಿದೆ. ನೀವೆಲ್ಲರೂ ಗುರುಗಳನ್ನ ಆರಾಧ್ಯ ದೈವ ಅಂತ ನೀವು ಕೂಡ ತಿಳ್ಕೊಳ್ಳುವಂಥದ್ದು. ಹಾಗೂ ಶಿಕ್ಷಕರು ಶಾಲೆಗೆ ಬಂದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮ್ಮ ಕುಟುಂಬದ ಮಕ್ಕಳು ಅಂತ ಅವರು ತಿಳ್ಕೊಂಡು ನಿಮ್ಮನ್ನೆಲ್ಲ ಪೂಜೆ ಭಾವನೆಯಲ್ಲಿ ಅವರು ಕೂಡ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ
ಇದೊಂದು ಆದರ್ಶವಾದಂತ ಒಂದು ಪ್ರಕ್ರಿಯೆ ಅನ್ನೋದ್ರಲ್ಲಿ ತಾವುಗಳು ತಮ್ಮ ಶಿಕ್ಷಕರಿಗೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂತ ರೀತಿಗಳನ್ನ ಗೊತ್ತಾಗ್ತಾ ಇದೆ. ಹಾಗೂ ನಿಮ್ಮ ಅಭಿಮಾನ ಇದೇ ರೀತಿ ಇರಲಿ, ಅವರ ಆಶೀರ್ವಾದ ನಿಮ್ಗಳಿಗೆ ಇದ್ದು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಆಶಿಸುತ್ತ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಬಳಿಕ ಮಾತನಾಡಿದ ಜೆಡಿಎಸ್ ಮುಖಂಡ ಮತ್ತು ಸಮಾಜ ಸೇವಕ ಅಕ್ಕಿ ಹೆಬ್ಬಾಳು ರಘು, ವಿದ್ಯಾರ್ಥಿ ಜೀವನದ ವಿವಿಧ ಹಂತಗಳಲ್ಲಿ ವಿದಾಯ ಹೇಳಬೇಕಾದುದು ಸಹಜ ಮತ್ತು ಅನಿವಾರ್ಯ. ನಿಮಗೆ ನಮ್ಮೂರಿನ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸಂಸ್ಕಾರ ದೊರೆತಿದೆ. ಈ ಭದ್ರ ಬುನಾದಿಯಿಂದ ಮುಂದಿನ ಜೀವನದಲ್ಲಿ ನೀವೆಲ್ಲರೂ ಆದರ್ಶ ನಾಗರಿಕರಾಗಿ ಬಾಳಬೇಕು. ಹಳೆಯ ವಿದ್ಯಾರ್ಥಿಗಳಾಗಿ ಬಂದು ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ನುಡಿದು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಜೂನಿಯರ್ ಕಾಲೇಜ್ ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ನೀವೆಲ್ಲ ಹೇಳ್ಬಿಟ್ರಿ, ಶ್ರೀನಿವಾಸ್ ಸರ್ಗೆ, ಮಾಸ್ಟರ್ ಸರ್ಗೆಲ್ಲ ನೀವೆಲ್ಲ ಕೊಡುಗೆ ಕೊಟ್ಬಿಟ್ರಿ. ಏನಂತ ಎಲ್ಲ ದೇವ್ರ ಥರ ಸರ್ ನೀವು ಅಂತ, ನಿಜ ತಾನೆ? ಸ್ಟೂಡೆಂಟ್ಸ್ ಒಬ್ರು ಹೇಳಿದ್ರು ದೇವ್ರ ಥರ ಅಂತ, ತುಂಬ ಸಂತೋಷ ಆಗುತ್ತೆ. ಇವತ್ತು ಶ್ರೀನಿವಾಸ ಸರ್ದು ಬರ್ಡೇ, ಭಾಳ ಖುಷಿಯಿಂದ ನೀವು ಇವತ್ತೆಲ್ಲ ಅವ್ರಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀರ. ಅವರ ಮಗ ಒಬ್ಬ ಡಾಕ್ಟರ್ ಹೋಗ್ತಾವ್ನೆ ಅಂತ ಗೊತ್ತಾಯ್ತು, ತುಂಬ ಕುಟುಂಬ ಅವ್ರದ್ದು. ಆದ್ರೂ ಎಷ್ಟೋ ಮಾಸ್ಟರ್ಗಳಿಗೆ ಅದು ಮಕ್ಕಳಿಗೆ ಕೊಡೋ ಅಂತ ಒಂದು ಏನಾದ್ರೂ ಮಾಡ್ಬೇಕು ಅಂತ ತುಂಬಿತಾ ಇದೆಯಲ್ಲ, ಅದು ಸಾವಿರಕ್ಕೊಬ್ರು ಶ್ರೀನಿವಾಸ ಅಂತ ಇರೋದು. ಅವ್ರು ಮಾತಾಡ್ತಾ ಇದ್ರೆ ಅವ್ರ ಮಾತು ಯಾಕೆ ಕೇಳಬೇಕು ಅಂತ ಅದೇ ಅಂದ್ರೆ, ನಾವು ನೋಡಿ ಮುಖ ಗಂಟೆ ಹಾಕೊಂಡು ಮಾತಾಡ್ತಾ ಇದ್ದೀವಿ, ಅವ್ರು ಯಾವಾಗ ನಡ್ಸಂತ ಮಾತಾಡ್ತಾರೆ. ಆ ನಗು ಮುಖಕ್ಕೆ ನಿಮ್ಮೆಲ್ಲರ ಪ್ರೀತಿಗೆ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ, ಜೊತೆಗೆ ಅವರ ಮಗ ಮಕ್ಕಳ ಸಂಸಾರ ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರೂ ಪರವಾಗಿ ಆ ದೇವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಿಮ್ಗೆ ಒಳ್ಳೆಯದಾಗಲಿ ಸರ್. ಈ ವೇದಿಕೆ ಮೇಲಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಾದ ಮಲ್ಲಿಕಾರ್ಜುನ ಅಧ್ಯಕ್ಷ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಬಾಲಕೃಷ್ಣ, ಶಿಕ್ಷಕರಾದ ಶ್ರೀನಿವಾಸ್ ನಾರಾಯಣ ಸ್ವಾಮಿ, ಪ್ರಾಂಶುಪಾಲ ಶಂಕರ್, ಅರುಣ್, ಕವಿತಾ, ಈಶಾ, ಪಾತಿಮಾ, ಶಿವಣ್ಣ, ಶಿವಾನಂದ, ಚಲವರಾಜು, ಭಾಸ್ಕರ್, ಪ್ರಿಯಾಂಕಾ, ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜಮೀರ್, ನಾರಾಯಣ ಸ್ವಾಮಿ, ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ವಾಸು ಸೇರಿದಂತೆ ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಮೂಲಭೂತ ಅಭಿವೃದ್ಧಿ ಯೋಜನೆಯ ಪ್ರಸ್ತಾವನೆಗಳು ತಳಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಲ್ಲಲಿವೆ ಎಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ವಿಪಿನ್ ಚಂದ್ರಪಾಲ್ ನಕ್ರೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ 2013-14 ಆರ್ಥಿಕ ವರ್ಷದ ಬಜೆಟ್ ಸರ್ವಾಂಗೀಣ ಅಭಿವೃದ್ಧಿಯ ಗುರಿಯ ಸಮತೋಲನದ ಬಜೆಟ್. ಮೀನುಗಾರ ಮಹಿಳೆಯರಿಗೆ ಈ ಹಿಂದಿದ್ದ 50,000 ಬಡ್ಡಿರಹಿತ ಸಾಲವನ್ನು 3,00,000 ರೂಪಾಯಿಗೆ ಏರಿಕೆ, ರೈತರಿಗೆ ಅಲ್ಪಾವಧಿ ಬಡ್ಡಿರಹಿತ ಸಾಲವನ್ನು 5,00,000 ರೂಪಾಯಿಗೆ ಏರಿಕೆ, 100 ಕೋಟಿ ರೂಪಾಯಿ ವೆಚ್ಚದ ಕೃಷಿ ಭಾಗ್ಯ ಯೋಜನೆಯ ಮರುಜಾರಿಯೇ ಮೊದಲಾದ ಮೂಲಭೂತ ಅಭಿವೃದ್ಧಿ ಯೋಜನೆಯ ಪ್ರಸ್ತಾವನೆಗಳು ತಳಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಲ್ಲಲಿವೆ ಎಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್ ನಕ್ರೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.